ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಾಕೆ ನಮ್ಮತ್ತೆ ಕೇಳ್ತಾ ಇರೋದು, ನಿನ್ ಕಿವಿಗೆ ಬೀಳ್ತಾ ಇಲ್ವಾ? ಜಲಜ ನಿನ್ನೇ ಕೇಳ್ತಾ ಇರೋದು. ಲೀಲಾ ಅದು ಲೀಲಾ ಅವ್ರೆ ನನ್ನ ಕೈಲಿ ದುಡ್ಡು ಕೊಟ್ಟು ಆರೋಪನ ದುರ್ಗನ್ ಮೇಲೆ ಹೊರಿಸು ಅಂದ್ರು. ಹಣದ ಆಸೆಗೆ ನಾನು ಅವ್ರು ಹೇಳ್ದಂಗೆ ಮಾಡ್ದಷ್ಟೆ. ನಿಮಗೆ ಜಾಮೀನ್ ಕೊಟ್ಟು ಹೊರಗೆ ಕರ್ಕೊಂಬಂದಿರೋದು ಯಾರು ಅಂತಾನು ಹೇಳಿ. ಅದು ಲೀಲಾ. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಅದಕ್ಕೆ. ಈ ದುರ್ಗ ಅವ್ರ ಅತ್ತೆನ ಎದುರಿಸಿ ಬೆದರಿಸಿ ಹಿಂಗೆಲ್ಲ ಇಳಿಸ್ತಾವಳಷ್ಟೇ. ಎಷ್ಟೇ ಆದ್ರೂ ಪೊಲೀಸರ ಮಗ್ಳಲ್ವಾ, ಪೊಲೀಸ್ ಬುದ್ಧಿ ಎಲ್ಲೋಯ್ತದೆ? ಪೊಲೀಸ್ ಸಪೋರ್ಟ್ ಇದ್ದೇ ಇರ್ತದೆ. ಪೊಲೀಸರು ಬಾಯಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಇಳಿಸ್ಬಿಡ್ತಾಳೆ. ಶಭಾಷ್ ಲೀಲಾ ಮೇಡಮ್, ಶಭಾಷ್. ಈ ಪಾಯಿಂಟ್ಗೋಸ್ಕರನೇ ನಾನು ಕಾಯ್ತಿದ್ದೆ. ನೀವೇ ನಮ್ಮ ಅತ್ತೆಗೆ ಜಾಮೀನ್ ಕೊಟ್ಟು ಬಿಡಿಸಿದ್ದು ಅಂತ ಇನ್ಸ್ಪೆಕ್ಟರ್ ಜವರೇಗೌಡರು ನಂಗೆ ಅವತ್ತೇ ಹೇಳಿದ್ರು. ಇದೇ ವಿಷಯ ನಾನು ಅವತ್ತೇ ಹೇಳ್ಬೋದಾಗಿತ್ತು ತಾನೆ, ಆದ್ರೆ ಇದೇ ರೀತಿ ಹೇಳ್ತೀರಾ ಅಂತಾನೆ. ಆ ವಿಷಯ ನಾನು ಅವತ್ತೇ ಹೇಳಲಿಲ್ಲ. ಎಲ್ಲ ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿ ಆಮೇಲೆ ಒಂದೊಂದಾಗಿ ನಿಮ್ಮ ಈ ವಿಶ್ವರೂಪಗಳನ್ನ ಬಯಲ್ ಮಾಡ್ಬೇಕಂತಾನೆ ಕಾಯ್ತಿದ್ದೆ. ಆ ದಿನ ಇವತ್ ಬಂತು, ಈ ಕ್ಷಣ ಆ ಮುಹೂರ್ತ ಕೂಡ ಬಂತು. ಈಗ ಅರ್ಥ ಆಯ್ತೇನವ? ಅವತ್ತು ಪಾಪ ದುರ್ಗ ಎಷ್ಟು ಹೇಳಿದ್ರು ನಂಬ್ಲಿಲ್ವಲ್ಲವ ನೀನು? ಈಗೇನು ಹೇಳ್ತೇವ? ಲೇಚಲ್ವಾ, ನಾನು ನಿಮ್ಮ ಅತ್ತೆ ಕಣ್ಲ? ಯಾರೋ ಮೂರನೇ ಅವ್ರ ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತೀಯ? ಅಲ್ಲ ಲೀಲಾ, ಇಲ್ಲಿ ಗಂಟ ಒಂದೇ ಒಂದ್ ಕೆಲಸ ಒಳ್ಳೇದ್ ಮಾಡಿದ್ರೆ ತಾನೆ ನಿನ್ನೆ ನಂಬೋದಕ್ಕೆ. ಅಕ್ಕ, ನನ್ಗ್ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕಣಕ. ಹಂಗಂತ ಲೀಲಾ ಒಳ್ಳೆವಳು ದುರ್ಬುದ್ಧಿನ ಇಲ್ಲ ಅಂತ ನಾನೇನ್ ಹೇಳ್ತಿಲ್ಲ. ಆದ್ರೆ ದುಡ್ಡು ಕಳ್ತನ ಮಾಡೋಷ್ಟು ಕೆಟ್ಟವಳಲ್ಲ ಕಣಕ. ಹೌದು ಅದ್ಕೆ ಇವಳು ಇಷ್ಟೆಲ್ಲ ನನ್ ಮೇಲೆ ಆರೋಪ ಮಾಡ್ತಾವಳಲ್ಲ, ನಾನೇ ಅಣಕದ್ದು ಇವ್ರ ಕೈಲಿ ಕೊಟ್ಟು ಇವಳ ಮೇಲೆ ಆರೋಪ ವರ್ಸ ಕೇಳಿದೆ ಅನ್ನೋದಕ್ಕೆಲ್ಲ ಸಾಕ್ಷಿ ಆಯ್ತಾ ಕೇಳಿ ಅದ್ಕೆ. ಸೂಪರ್, ಒಳ್ಳೆ ಪ್ರಶ್ನೆ. ಅದೇ ಪ್ರಶ್ನೆನ ನಾನ್ ನಿಮಗ್ ಕೇಳ್ತೀನಿ. ನಾನ್ ದುಡ್ಡು ಕದ್ದೆ, ನಾನ್ ತಗೊಂಡ್ ಹೋಗಿ ನಮ್ಮ ಮಾವನ್ ಕೈಲಿ ಕೊಟ್ಟೆ ಅಂತ ಏನ್ ಆಧಾರ ಇತ್ತು ಹೇಳಿ? ಅಯ್ಯಯ್ಯೋ, ನಿಮ್ ಮಾವನ ಹೇಳಿದ್ರಲ್ಲ ನೀನೇ ದುಡ್ಡು ತಗೊಂಡ ಅವ್ರ ಕೈಲಿ ಕೊಟ್ಟೆ ಅಂತ, ಅದಕ್ಕಿಂತ ಆಧಾರ ಸಾಕ್ಷಿ ಬೇಕಾಗಿತ್ತ? ಓಹೋ, ನಮ್ ಮಾವ ಹೇಳಿದ ಆಧಾರ ಅಲ್ವಾ? ಹೌದು. ಮತ್ತೆ ಹಾಗಾದ್ರೆ ಇವತ್ತು ನಮ್ಮ ಮಾವ ಅದೇನ್ ಹೇಳ್ತಾರೆ ಕೇಳಣ್ವಾ. ದುರ್ಗಾ ಫೋನ್ ಮಾಡ್ತಾ ಇದ್ದಾಳೆ.
ಹಲೋ ಮಾವ. ದುರ್ಗಾ, ಫೋನ್ ಸ್ಪೀಕರ್ ಅಲ್ಲಿದೆ. ಅವತ್ತಿನ ತರನೇ ಇವತ್ ಎಲ್ರು ನನ್ ಮುಂದೆನೆ ಇದ್ದಾರೆ. ಹೇಳಿ ಮಾವ, ಅವತ್ ಏನಾಯ್ತು ಅಂತ ಎಲ್ರಿಗೂ ಕೇಳೋ ಹಾಗೆ ಹೇಳಿ. ದುರ್ಗಾ, ನನ್ಗೇನಾಗಿದ್ರು ನಾನು ಯೋಚನೆ ಮಾಡ್ತಿರ್ಲಿಲ್ಲ ಕಣಮ್ಮ. ನನ್ ಪ್ರಾಣ ಹೋಗಿದ್ರು ನಾನು ತಲೆ ಕೆಡಿಸ್ಕೋತಿರ್ಲಿಲ್ಲ. ಆದ್ರೆ ಭಾವನ ಜೊತೆ ರೌಡಿಗಳು ನೋಡಿ ಅವಳು ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಈ ಪಾಪಿಗಳು ಹೇಳ್ದಾಗೆ ಹೇಳ್ಬಿಟ್ಟೆ ಕಣಮ್ಮ. ದುರ್ಗಾ, ಇದ್ರಲ್ಲಿ ನಿಂದ ಯಾವ ತಪ್ಪು ಇಲ್ಲ ಕಣಮ್ಮ. ನೀ ನಿರಪರಾಧಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನೀನು ನಿರಪರಾಧಿ ಕಣಮ್ಮ. ದಯವಿಟ್ಟು ಮಾವ, ಅವತ್ತೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳಿ. ಏನು ಅರಿದರೋ, ನಮ್ಮ ಭಾವನವು ನಾ ಕೊಂದು ಬಿಡ್ತೀನಿ ಅಂತ ಅವ್ರ ಮಾವನ್ಗೆ ಎದುರಿಸಿ ಸುಳ್ಳೇಡ್ಸೋರೆ ಈ ಪಾಪಿಗಳು. ಚಲ್ವಾ, ಇವ್ರ ಮಾವ ಏನೋ ಸತ್ಯ ಹರಿಶ್ಚಂದ್ರನ್ ತುಂಡು ಅನ್ನೋ ಹಾಗೆ ಅವ್ರು ಹೇಳಿದ್ದೆಲ್ಲ ಸತ್ಯ ಹೆಂಗ್ಲಾಯ್ತದೆ? ಹಂಗಂದ್ರೆ ಅವತ್ ಮಾತ್ರ ಅವ್ರು ಹೇಳಿದ್ದೆಲ್ಲ ನಂಬಿಟ್ರೆ? ಯಾಕೆ ಅವತ್ ಒಂದಿಸದ ಮಟ್ಟಿಗೆ ಅವ್ರ ಮಾವ ಏನು ಸತ್ಯ ಹರಿಶ್ಚಂದ್ರ ತುಂಡಾಗಿದ್ರಾ? ನೋಡು ಚಲ್ವಾ, ಸತ್ಯವಾಗ್ಲೂ ನಂದಿದ್ರಲ್ಲಿ ಯಾವ ತಪ್ಪು ಇಲ್ಲ. ಇವಳು, ಇವಳ ಅತ್ತೆ, ಇವಳ ಮಾವ ಎಲ್ಲರೂ ಫ್ರಾಡ್ಗಳು ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ನಾಟಕ ಆಡ್ತಾವ್ರೆ. ನನ್ ಮಾತು ನಂಬು ಚಲ್ವಾ. ಲೀಲಾ ಮೇಡಮ್, ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅಂತವ್ರು ಈಗ್ಯಾಕ್ ನಮ್ಮ ಅತ್ತೆ ಕೈಲಿ ಹಣ ಕೊಟ್ರಿ? ಅದೇ ಹೇಳಿದ್ನಲ್ಲ, ನನ್ ಫ್ರೆಂಡು ಅಂತ ಅನ್ಕೊಂಡ್ ಕೊಟ್ಟೆ ಅಂತ. ಹಾಗಾದ್ರೆ ಇದಕ್ಕೇನ್ ಹೇಳ್ತೀರಾ? ನೋಡಿ ಮೇಡಮ್, ಮುಖವಾಡ ದ್ವೇಷದಲ್ಲಿ ನನ್ ಫ್ರೆಂಡ್ ತರ ಬಂದ್ಲು, ಅದಕ್ಕೆ ನನಗ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿರೋ ಲೀಲಾ ಮೇಡಮ್ ನಮ್ಮತ್ತೆ ಮುಖ ನೋಡ್ಕೊಂಡೆ ಹಣ ಕೊಟ್ಟಿದ್ದಾರೆ. ಏನ್ ಲೀಲಾ ಮೇಡಮ್, ಇನ್ನೇನ್ ಸುಳ್ಳು ಹೇಳಿ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ? ಇದ್ರಲ್ಲೇನೋ ಮೋಸ ಐತೆ, ಅದಕ್ಕೆ ಇದನ್ನೆಲ್ಲ ನಂಬೇಡಿ, ಈ ವಿಡಿಯೋ ಎಲ್ಲ ಸುಳ್ಳು. ಅಬ್ಬಬ್ಬಬ್ಬಬ್ಬಬ್ಬ, ವಿಡಿಯೋನ ಸುಳ್ಳ? ಮತ್ತೆ ನಾನೇ ರೌಡಿಗಳಿಗೆ ಹಣ ಕೊಟ್ಟು ಹೊಡ್ಸಕ್ ನೋಡ್ದೆ ಅಂತ ಅಂದ್ರಲ್ಲ, ಅವ್ನ್ ಯಾವ್ದೋ ಒಂದ್ ವಿಡಿಯೋ ತೋರಿಸ್ದ, ಅದನ್ನೇ ಆಧಾರವಾಗಿ ಇಟ್ಕೊಂಡು ನನ್ ಮೇಲೆ ಗೂಬೆ ಕೂರಿಸ್ಬಿಟ್ರಿ. ಆದ್ರೆ ಅದ್ರಲ್ಲಿ ಮಾತಾಡಿರೋ ವಾಯ್ಸೇ ಇರ್ಲಿಲ್ಲ. ಆದ್ರೆ ಇದ್ರಲ್ಲಿ ನಿಮ್ ವಾಯ್ಸ್ ಕ್ಲಿಯರ್ ಆಗಿದೆ, ರೆಕಾರ್ಡ್ ಆಗಿದೆ. ಈಗ ನೀವು ಉಟ್ಕೊಂಡಿರೋ ಸೀರೆನೆ ಇದ್ರಲ್ಲಿರೋದು, ಯಾಕಂದ್ರೆ ಈ ರೆಕಾರ್ಡ್ ಮಾಡಿದ್ದು ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ. ಇದೆಲ್ಲ ಸುಳ್ಳ ಮೇಡಮ್? ಹೌದು, ಎಲ್ಲ ಸುಳ್ಳೇ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಅಲ್ಲಿ ಸತ್ತವರು ಎತ್ ಕೂತ್ಕೊಂಡು ಮಾತಾಡಂಗ್ ಮಾಡ್ತಾರೆ, ಅಂತದ್ರಲ್ಲಿ ಇಂಥ ವಿಡಿಯೋ ಎಲ್ಲ ಮಾಡೋದು ನಿಂಗೇನ್ ಮಹಾ ಕಷ್ಟದ ಕೆಲ್ಸನಾ? ನೀನೇ ಏನೋ ಮಾಡಿರ್ತೀಯ. ಹಾಗಾದ್ರೆ ರೌಡಿಗಳು ತೋರಿಸಿರೋ ವಿಡಿಯೋನ ಸುಳ್ಳಂತ ಒಪ್ಕೋತೀರಾ? ಅವ್ರು ಒಪ್ಲಿಲ್ಲ ಅಂದ್ರು